ಇಂದು ನ್ಯೂಸ್ 6 ನಾನು ಪವಿತ್ರ ವೆಂಕಟೇಶ್ ಮೊದಲಿಗೆ ಮುಖ್ಯಾಂಶಗಳು ದೇಶದಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ತಡೆಗಟ್ಟುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಫಲ ಖಂಡಿಸಿ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ಮುಳಬಾಗಿಲಿನಲ್ಲಿ ಇದ್ದಕ್ಕಿದ್ದಂತೆ ಕುಸಿದ ಮೂರು ಅಂತಸ್ತಿನ ಮನೆ ಕುಟುಂಬದ ಸದಸ್ಯರು ಪ್ರಾಣಾಪಾಯದಿಂದ ಪಾರು ಭಾರತ್ ಬಂದ್ಗೆ ಬೆಂಬಲಿಸುವಂತೆ ಸಂಯುಕ್ತ ಸಂಘಟನೆಗಳು ಮುಖಂಡರ ಮನವಿ ಬೇತಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಕೋಟ್ಯಾಂತರ ರೂಪಾಯಿ ಹಣ ದುರುಪಯೋಗ ಹಗರಣವನ್ನ ಸೂಕ್ತ ತನಿಖೆ ನಡೆಸುವಂತೆ ಗ್ರಾಮ ಪಂಚಾಯಿತಿ ಸದಸ್ಯ ವಿನು ಕಾರ್ತಿಕ್ ಆಗ್ರಹ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ದೇಶದಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಹಲ್ಲೆ ಮತ್ತು ಅತ್ಯಾಚಾರಗಳ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಮಾಲೂರಿನಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ ದೇಶದಲ್ಲಿ ದಲಿತರ ಮೇಲೆ ಹಲ್ಲೆ ದಲಿತ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿವೆ ಎಂದು ದಮನಿತ ಸಂಘರ್ಷ ಸಮಿತಿ ರಾಜ್ಯ ಯುವ ಘಟಕ ಅಧ್ಯಕ್ಷ ಮಾರಸಂದ್ರ ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿದರು ಮಾಲೂರು ಪಟ್ಟಣದಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಸಂಘಟನೆ ಕಾರ್ಯಕರ್ತರು ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದ ದಲಿತ ಹೆಣ್ಣು ಮಕ್ಕಳ ಮೇಲಿನ ಹಲ್ಲೆಯ ವಿಚಾರವಾಗಿ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ ಶೀಘ್ರ ಕ್ರಮ ಕೈಗೊಂಡು ಆರೋಪಿಗಳನ್ನು ಬಂಧಿಸಬೇಕು ಮತ್ತು ತಾಲೂಕಿನಾದ್ಯಂತ ಭೂಗಳ್ಳರು ಭೂ ಒತ್ತುವರಿಗಳು ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಎಷ್ಟೇ ಮನವಿಗಳು ಮಾಡಿದರೂ ಭೂ ಮಾಫಿಯಾಗಳ ಜೊತೆಗೂಡಿ ಅಧಿಕಾರಿಗಳು ಶಾಮೀಲಾಗಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಪಟ್ಟಣದಲ್ಲಿ ಸುಮಾರು 1 ಕೋಟಿ ಹಣದಲ್ಲಿ ನಿರ್ಮಿಸಲಾಗಿರುವ ಅಂಬೇಡ್ಕರ್ ಭವನದಲ್ಲಿ ಕಳಪೆ ಕಾಮಗಾರಿ ನಡೆದಿದ್ದು ಭವನ ನಿರ್ವಹಣೆಯಲ್ಲಿ ಸಹ ಬೇಜವಾಬ್ದಾರಿ ತೋರಿದ್ದಾರೆ ಶೀಘ್ರ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಆ ದೂರು ಅರ್ಜಿಗಳನ್ನ ಸಂಬಂಧಪಟ್ಟವರಿಗೆ ಭಾರತ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಈ ಎಲ್ಲ ವಿಚಾರವಾಗಿ ಇಂದಿನ ನಾವು ಸಮಾಜದ ಸಂಘಟನೆಗಳಿಂದ ಧೈರ್ಯ ಮಾಡಿದ್ದೀವಿ ಈ ಧರಣಿ ಇಲ್ಲಿಗೆ ಕೊನೆಗೊಳ್ಳಲ್ಲ ನಾವೇನು ಬೇಡಿಕೆ ನಿಂತಿದ್ದೀವಿ ಕೊನೆಗೊಳ್ಳದೆ ಹೋದ್ರೆ ಹೊಸದಲ್ಲಿ ಮುಂದೆ ಮುಳಬಾಗಿಲಿನಲ್ಲಿ ಇದ್ದಕ್ಕಿದ್ದಂತೆ ಮೂರು ಅಂತಸ್ತಿನ ಮನೆ ಕುಸಿದು ಬಿದ್ದಿದೆ ಸದ್ಯಕ್ಕೆ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ತಾಲೂಕಿನ ಗುಡಿಪಳ್ಳಿ ಗ್ರಾಮದ ಕುಮಾರಾಚಾರಿ ಎಂಬುವರು 30 ವರ್ಷಗಳ ಹಿಂದೆ ನಿರ್ಮಿಸಿದ ಮನೆ ಭಾನುವಾರ ಮಧ್ಯರಾತ್ರಿ ಸಮಯದಲ್ಲಿ ಆಕಸ್ಮಿಕವಾಗಿ ಕುಸಿದು ಬಿದ್ದಿದೆ ಮನೆಯ 6 ಮಂದಿ ಸದಸ್ಯರು ಮಲಗಿದ್ದ ವೇಳೆ ಇದ್ದಕ್ಕಿದ್ದಂತೆ 3ನೇ ಅಂತಸ್ತಿನ ಮಹಡಿ ಮೊದಲು ಕುಸಿಯಿತು ಕೂಡಲೇ ಮನೆಯಲ್ಲಿ ಮಲಗಿದ್ದವರು ಎದ್ದು ಓಡಿ ಬರುವಷ್ಟರಲ್ಲಿ ಇಡೀ ಮನೆಯೇ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಇನ್ನು ಮನೆಯಲ್ಲಿದ್ದ 6 ಮಂದಿ ಸಣ್ಣ ಪುಟ್ಟ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆಯ ಎಲ್ಲರೂ ನಿದ್ರೆಯಲ್ಲಿದ್ದಾಗ ದೊಡ್ಡ ಶಬ್ದ ಕೇಳಿಸಿತು ಭಯದಿಂದ ಎಲ್ಲರೂ ಎದ್ದು ಹೊರಬಂದು ನೋಡುವಷ್ಟರಲ್ಲಿ ಸಂಪೂರ್ಣ ಮನೆ ಕುಸಿದಿದೆ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದೇವೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ಮನೆಯ ಮಾಲೀಕ ಕುಮಾರಾಚಾರಿ ಮತ್ತು ಸಹೋದರ ವಿಶ್ವನಾಥಾಚಾರಿ ತಿಳಿಸಿದರು ಇನ್ನು ಜೆಡಿಎಸ್ ತಾಲೂಕು ಅಧ್ಯಕ್ಷ ಕಾಡೇನಹಳ್ಳಿ ನಾಗರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಮನೆಯ ಮಾಲೀಕ ಕುಮಾರಾಚಾರಿ ಹಾಗೂ ಸಹೋದರ ವಿಶ್ವನಾಥಾಚಾರಿ ಅವರಿಗೆ ಧೈರ್ಯ ತುಂಬಿದರು ತಹಶೀಲ್ದಾರ್ ರಾಜಶೇಖರ್ ನಂಗಲಿ ಪಿಎಸ್ಐ ವರಲಕ್ಷ್ಮಮ್ಮ ಪಿಡಿಒ ಅಶ್ವಥ್ ನಾರಾಯಣ್ ಮುಂತಾದವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಇದೇ ತಿಂಗಳು 27ರಂದು ನಡೆಯಲಿರುವ ಭಾರತ್ ಬಂದ್ಗೆ ಬೆಂಬಲಿಸುವಂತೆ ಸಂಘಟನೆಯ ಮುಖಂಡರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಕರೆ ನೀಡಿರುವ ಭಾರತ ಬಂದ್ಗೆ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಬೆಂಬಲ ನೀಡಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಪಿಆರ್ ಸೂರ್ಯನಾರಾಯಣ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈಗಾಗಲೇ ಜಾರಿಗೊಳಿಸಿರುವ ರೈತ ಹಾಗೂ ಜನವಿರೋಧಿ ಸುಗ್ರೀವಾಜ್ಞೆಗಳನ್ನು ಹಿಂಪಡೆಯಲು ಒತ್ತಾಯಿಸಿ ದೇಶದಾದ್ಯಂತ ಸುಮಾರು 500ಕ್ಕೂ ಹೆಚ್ಚು ಸಂಘಟನೆಗಳು ಸುಮಾರು 10 ತಿಂಗಳಿಂದ ದೆಹಲಿಯಲ್ಲಿ ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿದೆ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಂದು ಕಮಿಟಿಯನ್ನು ನೇಮಿಸಿ ವರದಿ ನೀಡಲು ಆದೇಶಿಸಿತ್ತು ಆದರೆ ಆ ಕಮಿಟಿಯೂ ಸಹ ರೈತ ಪರ ವರದಿ ಮಾಡದೆ ಕಡೆಗಣಿಸಿದೆ ರೈತ ಹಾಗೂ ಜನವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯಬೇಕೆಂಬ ನಮ್ಮ ಮನವಿಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿರಾಕರಿಸುತ್ತಿವೆ
ಇದರಿಂದ ಬಡ ರೈತನಿಗೆ ಹಾಗೂ ಸಾಮಾನ್ಯರಿಗೆ ಸಂಕಷ್ಟಗಳು ಎದುರಾಗುವ ಪರಿಸ್ಥಿತಿ ಮೂಡಿದೆ. ಪ್ರಮುಖವಾಗಿ ಮೂರು ಕಾಯ್ದೆಗಳನ್ನು ರದ್ದುಪಡಿಸಿ ಆದೇಶ ಹೊರಡಿಸಬೇಕೆಂಬ ನಮ್ಮ ಬೇಡಿಕೆಯನ್ನು ಸರ್ಕಾರಗಳು ಕೂಡಲೇ ಈಡೇರಿಸಬೇಕು ಎಂದು ಆಗ್ರಹಿಸಿ ಇದೇ ತಿಂಗಳು 27ರಂದು ಭಾರತ್ ಬಂದ್ಗೆ ಕರೆ ನೀಡಲಾಗಿದ್ದು ಭಾರತ್ ಬಂದ್ಗೆ ರೈತಪರ, ಜನಪರ, ದಲಿತಪರ, ಕಾರ್ಮಿಕ ಪರ, ಕನ್ನಡ ಪರ ಹಾಗೂ ಇನ್ನಿತರ ಎಲ್ಲಾ ಸಂಘಟನೆಗಳು ಬೆಂಬಲಿಸಿ ಯಶಸ್ವಿಗೊಳಿಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಪಿಆರ್ ಸೂರ್ಯನಾರಾಯಣ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಶ್ರೀರಾಮರೆಡ್ಡಿ, ದಲಿತ ಸಿಂಹ ಸೇನೆ ತಾಲೂಕು ಅಧ್ಯಕ್ಷ ಮಹೇಶ್, ಸಿಐಟಿಯುನ ತಾಲೂಕು ಅಧ್ಯಕ್ಷ ನವೀನ್, ರಕ್ಷಣಾ ವೇದಿಕೆ ಯುವ ಸೇನೆ ಜಿಲ್ಲಾಧ್ಯಕ್ಷ ಸುಬ್ರಹ್ಮಣಿ, ಚಂದ್ರಪ್ಪ ಹಾಗೂ ಮತ್ತಿತರರು ಹಾಜರಿದ್ದರು. ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ, ಸೊ ಇದರಿಂದ ಮಾಂಸ ತಿನ್ನೋರಿಗಿಂತ ಆ ಜಾನುವಾರುಗಳನ್ನು ಸಾಕುವಂತಹ ಕೃಷಿಕರಿಗೆ, ರೈತರಿಗೆ ಅದನ್ನು ಸಾಕುವಂತಹ ಯಾರಿದ್ದಾರೋ ಅವರಿಗೆ ಇವತ್ತು ತೊಂದರೆಗಳು ಆಗುವಂಥದ್ದು ಹೆಚ್ಚಿದ್ದಾವೆ. ಸೊ ಹಾಗಾಗಿ ಇವತ್ತು ಕರ್ನಾಟಕದಲ್ಲೂ ಕೂಡ ಈ ಒಂದು ಜನವಿರೋಧಿ, ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ತಗೋಬೇಕು ಅನ್ನೋದ್ರ ಜೊತೆಗೆ ಇವತ್ತು ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಹೊರೆ ಆಗ್ತಕ್ಕಂಥ ಇವತ್ತು ವಿದ್ಯುತ್ ಕಾಯ್ದೆ, ಇಲ್ಲಿಯ ತನಕ ಏನು ನಿಯಮಗಳು ನಿಗಮಗಳ ನಿಯಂತ್ರಣದಲ್ಲಿದ್ದಂಥ ಬೇದಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ, ಅದನ್ನ ಉನ್ನತ ಮಟ್ಟದಲ್ಲಿ ತನಿಖೆಯಾಗಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ವಿನು ಕಾರ್ತಿಕ್ ಆಗ್ರಹಿಸಿದ್ದಾರೆ. ಬೇದಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ವಿನು ಕಾರ್ತಿಕ್, ಪಂಚಾಯಿತಿಯಲ್ಲಿ 1.4 ಕೋಟಿ ಹಣ ದುರುಪಯೋಗ ಆಗಿದೆ. ವಿದ್ಯುತ್ ದೀಪಗಳು ಖರೀದಿ ಸೇರಿದಂತೆ ಇತರ ವಸ್ತುಗಳ ಖರೀದಿಯಲ್ಲಿ ಭಾರಿ ಗೋಲ್ಮಾಲ್ ನಡೆಸಲಾಗಿದೆ ಎಂದು ಆರೋಪಿಸಿದರು. 1 ಕೋಟಿ ಹಣ ಪಂಚಾಯಿತಿ ವತಿಯಿಂದ ವಿವಿಧ ಯೋಜನೆಗಳಿಗೆ ವೆಚ್ಚವಾಗಿದೆ ಎಂದು ತೋರಿಸಲಾಗಿದೆ. ಆದರೆ ಅಂತಹ ಯಾವುದೇ ಅಭಿವೃದ್ಧಿ ಕೆಲಸಗಳು ವಾರ್ಡ್ಗಳಲ್ಲಿ ನಡೆಸಿಲ್ಲ ಎಂದರು. ಇನ್ನು ಪಂಚಾಯಿತಿ ವತಿಯಿಂದ ಖರೀದಿ ಮಾಡಬೇಕಾದರೆ ಅಥವಾ ಯೋಜನೆ ರೂಪಿಸಬೇಕಾದರೆ ಸಾಮಾನ್ಯ ಸಭೆಯಲ್ಲಿ ಅನುಮೋದಿಸಬೇಕು. ಅಧ್ಯಕ್ಷರು ಮತ್ತು ಪಿಡಿಒ ಸಹಿ ಇದ್ರೆ ಮಾತ್ರ ಹಣ ಬಿಡುಗಡೆ ಮಾಡಲು ಸಾಧ್ಯ. ಇದರ ಲೆಕ್ಕ ಕೇಳಿದರೆ ಪಿಡಿಒ ಯಾವುದೇ ಉತ್ತರ ನೀಡುತ್ತಿಲ್ಲ. ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮ ಲೇಔಟ್ಗಳಿಗೆ ಅನುಮತಿ ಕೊಡಲಿದೆ. ಲೇಔಟ್ಗಳಿಗೆ ಅನುಮತಿ ನೀಡುವ ವೇಳೆ ಕಾನೂನು ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಆರೋಪ ಮಾಡಿದ ಅವರು, ಲೇಔಟ್ ನಿರ್ಮಾಣ ಮಾಡಬೇಕಾದರೆ ಡಿಸಿ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಂಜೂರಾಗಿದ್ದರೆ ಮಾತ್ರ ಲೇಔಟ್ ನಿರ್ಮಾಣಕ್ಕೆ ಪಂಚಾಯಿತಿ ವತಿಯಿಂದ ಅನುಮತಿ ಪತ್ರ ನೀಡಬೇಕು. ಆದರೆ ಇಲ್ಲಿ ಬೇಕಾಬಿಟ್ಟಿಯಾಗಿ ಪರ್ಮಿಷನ್ ನೀಡಲಾಗಿದೆ ಎಂದರು. ಪಂಚಾಯಿತಿಯಲ್ಲಿ ನಡೆದಿರುವ ಹಗರಣವನ್ನು ಉನ್ನತ ಮಟ್ಟದ ಅಧಿಕಾರಿಗಳಿಂದ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ನಾಲ್ಕು ಮೀಟಿಂಗ್ ನಡೆದಿದ್ದಲ್ಲ, ಯಾವ ಮೀಟಿಂಗ್ ಅಲ್ಲೂ ಯಾಕೆ ಇಟ್ಟಿಲ್ಲ, ಯಾಕೆ ಇಟ್ಟಿಲ್ಲ ಬರಬೇಕು. ಯಾವುದೇ ರೀತಿ ಆ ಥರ ತರಿಸಿಲ್ಲ. ಒಂದು ಎರಡನೇದು ಯಾವುದು ಇವರು ದುಡ್ಡೆಲ್ಲ ಏನು ಟ್ರಾನ್ಸ್ಫರ್ ಮಾಡಿದ್ದಾರೆ ಕಂಪ್ಲೀಟ್ಲಿ ಬೋಗಸ್ ಮಾಡಿರೋದು. ಅಧ್ಯಕ್ಷರ ಗಮನಕ್ಕೂ ಬರ್ದಿರ ಕೆಲವೊಂದೆಲ್ಲ ಇವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಬೇಕಾಬಿಟ್ಟೆ ಚೆಕ್ಗಳು ಕೊಟ್ಟಿದ್ದಾರೆ, ಎಲ್ಲದಕ್ಕೂ ಟ್ರಾನ್ಸ್ಫರ್ಗಳು ಮಾಡಿದ್ದಾರೆ. 1.4 ಕೋಟಿ ಟ್ರಾನ್ಸ್ಫರ್ ಮಾಡಿರೋದು ನಿಜ. ಅದು 15ನೇ ಹಣಕಾಸು ಇರ್ಬೋದು, ಅಕೌಂಟ್ ನಂಬರ್ 1 ಇರ್ಬೋದು, 15ನೇ ಹಣಕಾಸು 4 ಸತಿ ದುಡ್ಡು ಬರುತ್ತೆ. ಈ ಜನವರಿಯಿಂದ ಈ ತಿಂಗಳವರೆಗೂ 4 ಸತಿ ದುಡ್ಡು ಬಂದಿದೆ. 4 ಸತಿ ದುಡ್ಡು ಬಂದಾಗ್ಲೂ ಸಾಮಾನ್ಯ ಸಭೆಯಲ್ಲಿ ಇಟ್ಟಿಲ್ಲ. ಎಲ್ಲ ಸದಸ್ಯರು ಕೇಳಿದ್ದು ನೀವು ನೋಡಿದ್ದೀರಾ, ಮಾಧ್ಯಮದವರು ನೋಡಿದ್ದೀರಾ, ಯಾವುದೇ ರೀತಿ ಯಾವ ಇದಕ್ಕೂ ಯಾರಿಗೂ ಹೇಳಿಲ್ಲ. ಶ್ರೀನಿವಾಸಪುರ ಪುರಸಭೆ ಕಚೇರಿಯಲ್ಲಿ 10ನೇ ವರ್ಷದ ಪೌರ ಕಾರ್ಮಿಕ ದಿನಾಚರಣೆಯ ಕಾರ್ಯಕ್ರಮವನ್ನ ಪುರಸಭೆ ಮುಖ್ಯಾಧಿಕಾರಿ ಸತ್ಯನಾರಾಯಣ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರನ್ನ ಗೌರವದಿಂದ ಕಾಣಬೇಕು. ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶ ಸ್ವಚ್ಛವಾಗಿರಬೇಕಾದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪೌರ ಕಾರ್ಮಿಕರು. ಪ್ರತಿದಿನ ಮುಂಜಾನೆ ಎದ್ದು ಚಳಿ ಅಸ್ವಚ್ಛ ಎನ್ನದೆ ಇಡೀ ಪಟ್ಟಣ ಪ್ರದೇಶವನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತೊಡಗುತ್ತಾರೆ ಎಂದರು. ಇನ್ನು ಪೌರ ಕಾರ್ಮಿಕರಿಗೆ ಸ್ವಂತ ನಿವೇಶನದ ಕನಸನ್ನು ನನಸು ಮಾಡುವ ಸಮಯ ಬಹಳ ದೂರವಿಲ್ಲ. ಈಗಾಗಲೇ ಜಿಲ್ಲಾಧಿಕಾರಿಗಳ ಹಾಗೂ ತಾಲೂಕು ಅಧಿಕಾರಿಗಳ ಬಳಿ ಮನವಿ ಮಾಡಿದ್ದು, ಶೀಘ್ರದಲ್ಲಿ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ ಸ್ವಂತ ನಿವೇಶನ ನಿರ್ಮಿಸಿಕೊಡುವ ಭರವಸೆ ನೀಡಿದರು. ನಾವು ಮಾಡಬೇಕಂತಹ ಒಂದು ಮಹತ್ವವಾದಂತಹ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡು ಅಂದಿನಿಂದ ಸತತವಾಗಿ 10ನೇ ವರ್ಷ
ಇವತ್ತು ಇಡೀ ಕರ್ನಾಟಕದಲ್ಲಿ ಪೌರ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಪೌರ ಕಾರ್ಮಿಕ ದಿನಾಚರಣೆಗೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಭಾರತೀಯ ನೋಟುಗಳು ಮೌಲ್ಯವಿದ್ದು ಭಾರತೀಯ ನೋಟುಗಳನ್ನ ಯಾವುದೇ ಕಾರಣಕ್ಕೂ ವಿರೂಪಗೊಳಿಸಬಾರದು ಎಂದು ಆರ್ಥಿಕ ಸಾಕ್ಷರತಾ ಕೇಂದ್ರ ಸಲಹೆಗಾರ್ತಿ ಅಂಬಿಕಾ ಮಂಜುನಾಥ್ ಹೇಳಿದರು. ನೋಟ್ಗಳಲ್ಲಿ ಸ್ವತಂತ್ರ ಹೋರಾಟಗಾರ ಮಹಾತ್ಮ ಗಾಂಧೀಜಿರವರ ಭಾವಚಿತ್ರವಿದ್ದ ಜೊತೆಗೆ ದೇಶದ ಸಾರ್ವಭೌಮತ್ವಕ್ಕೆ ಸಂಕೇತವಾದ ಅಶೋಕ ಚಕ್ರ ಹಾಗೂ ಆರ್ಬಿಐ ಗವರ್ನರ್ ಸಹಿ ಇರುವುದರಿಂದ ತನ್ನದೇ ಆದ ಮಹತ್ವ ಪಡೆದುಕೊಂಡಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನ ವಿಶಿಷ್ಟ ರೀತಿಯಲ್ಲಿ ನೋಡಬೇಕು, ಯಾವುದೇ ಕಾರಣಕ್ಕೂ ಅಮಾನ್ಯಗೊಳಿಸಬಾರದು ಎಂದು ತಿಳಿಸಿದರು. ಇತ್ತೀಚೆಗೆ ಕೆಲವರು ನೋಟುಗಳ ಮೇಲೆ ತಮ್ಮ ಹೆಸರು, ಮೊಬೈಲ್ ನಂಬರ್ ಸೇರಿದಂತೆ ಇತರ ಹೇಳಿಕೆಗಳನ್ನ ಬರೆಯುವುದರ ಮೂಲಕ ನೋಟುಗಳನ್ನ ವಿರೂಪಗೊಳಿಸಿದರೆ ನೋಟು ಚಲಾವಣೆ ಆಗುವುದಿಲ್ಲ ಎಂಬುದನ್ನ ಪ್ರತಿಯೊಬ್ಬರೂ ಮನದಟ್ಟು ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ನೋಟಿನ ಮೇಲೆ ಹೆಸರು, ಮೊಬೈಲ್ ನಂಬರ್ ಬರೆದರೆ ಅಥವಾ ಇತರ ಹೇಳಿಕೆಗಳನ್ನ ಬರೆದಿದ್ದರೆ ಅವುಗಳನ್ನ ಯಾವುದೇ ಬ್ಯಾಂಕ್ ತೆಗೆದುಕೊಳ್ಳಲಾಗುವುದಿಲ್ಲ ಎಂದರು. ಅಂಕ ತೆರೆದಿರೋ ನೋಟ್ಸ್ ತಗೊಂತಾರೆ, ಅದು ಯಾಕಂದ್ರೆ ನಾವು ಒಂದೇ ಹತ್ರ ಇಟ್ಟು ಕರೆನ್ಸಿ ಇದಾಗಿರೋದಕ್ಕೆ ಅದು ಅಕ್ಸೆಪ್ಟ್ ಮಾಡ್ತಾರೆ. ಇನ್ನೊಂದು ಉದ್ದೇಶಪೂರ್ವವಾಗಿ ಈ ಥರ ನೋಟ್ ಮೇಲೆ ಈ ಥರ ಹೆಸರುಗಳು ಬರೆಯೋದು ಮತ್ತು ಇದು ಬರೆಯೋದು ಎಲ್ಲ ಮಾಡ್ತಾರೆ, ಅದು ಅಕ್ಸೆಪ್ಟ್ ಮಾಡಲ್ಲ. ಯಾಕಂದರೆ ಯಾಕೆ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಇದು ಉದ್ದೇಶಪೂರ್ವಕವಾಗಿ ಮಾಡೋದು. ಏನು ಅವ್ರ ಹೆಸರುಗಳು ಬರೆಯೋದು, ನಾನು ಇಂಥವ್ರು ಇಂಥವ್ರು ಅಂತೇಳಿ ನೋಟು ನಮ್ಗೆ ಇಂಡಿಯಾದಲ್ಲಿ ನೋಡಿ ಅಶೋಕ್ ಚಕ್ರ ಎಲ್ಲ ಇದ್ದು ನಮ್ಮ ಮಹಾತ್ಮ ಗಾಂಧೀಜಿ ಅವರೆಲ್ಲ ಇದ್ದಾರೆ, ಇದಕ್ಕೆ ಏನು ಅವರು ಒಂದು ಫ್ರೀಡಮ್ ಫೈಟರ್ಸ್, ಅವ್ರಿಗೊಂದು ನೋಟು ಅನ್ನೋದೊಂದು ವ್ಯಾಲ್ಯೂ ಇದೆ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಆ ನೋಟಿಗೆ ನಾವು ಒಂದು ಮರ್ಯಾದೆ ಕೊಡಬೇಕು. ಈಗ ನಾವು ಕಾಲು ಏನಾದರೂ ಕೆಳಗಡೆ ಬಿದ್ದರೆ ನೋಟ್ ನಾವು ಮುಗಿದ್ಕೊಂತೀವಿ, ಯಾಕೆ ಲಕ್ಷ್ಮೀ ದೇವಿ ಅಂತ ಹೇಳ್ತೀವಿ. ಅದೇ ರೀತಿ ನಾವು ಅದರ ಮೇಲೆ ಬರೀಬಾರ್ದು, ಯಾಕಂದರೆ ಬರೀಬಾರ್ದು ಅಂತೇಳಿ ನಾನು ಇವತ್ತು ನಿಮಗೆ ಅವೇರ್ನೆಸ್ ಕೊಡ್ತಾ ಇದ್ದೀನಿ. ನೋಟ್ ಮೇಲೆ ದಯವಿಟ್ಟು ಯಾರೂ ಬರೀಬೇಡಿ ಅಂತ ಅನ್ನೋದು ಅಕ್ಸೆಪ್ಟ್ ಮಾಡೋದಿಲ್ಲ. ಮತ್ತೆ ಅರ್ಧಿರೋ ನೋಟು ಅಂತ ಹೇಳ್ತಾರೆ. ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರಲು ಹೊರಟಿರುವ ಶ್ರೀನಿವಾಸ ಗೌಡರ ವಿರುದ್ಧ ಕಾಂಗ್ರೆಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರುವ ಕೋಲಾರ ಶಾಸಕ ಕೆ ಶ್ರೀನಿವಾಸ ಗೌಡ ಅವರ ಉತ್ಸಾಹಕ್ಕೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಶ್ರೀನಿವಾಸ ಗೌಡರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳದಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಲು ಕಾಂಗ್ರೆಸ್ ಮುಖಂಡರು ಮುಂದಾಗಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ನಗರ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು, ಗ್ರಾಮಾಂತರ ಪ್ರದೇಶದ ಬ್ಲಾಕ್ ಅಧ್ಯಕ್ಷ ಉದಯ್ ಶಂಕರ್, ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಎಲ್ ಎ ಮಂಜುನಾಥ್ ಅವರುಗಳು ಶ್ರೀನಿವಾಸ್ ಗೌಡ ಅವರ ಕಾಂಗ್ರೆಸ್ ಸೇರ್ಪಡೆಗೆ ನಮ್ಮ ವಿರೋಧವಿದೆ ಎಂದು ತಿಳಿಸಿದರು. ಶ್ರೀನಿವಾಸ್ ಗೌಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದ ಹೇಳಿಕೆ ಅವರು ಸ್ವಂತ ಘೋಷಣೆಯಾಗಿದೆ. ಕಾಂಗ್ರೆಸ್ ಸಿದ್ಧಾಂತಗಳಿಗೆ ಒಪ್ಪದೆ ಕಾಂಗ್ರೆಸ್ನಿಂದ ನಿಂತು ಸೋತವರನ್ನ ಮತ್ತೆ ಸೇರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ ಪ್ರಚಾರ ಮಾಡಿದರು. ಬಿಜೆಪಿ ಮುನಿಸ್ವಾಮಿ ಗೆದ್ದ ಮೇಲೆ ಪಂಚೆ ಮೇಲೆ ಕಟ್ಟಿ ವಿಜಯೋತ್ಸವ ಆಚರಣೆ ಮಾಡಿದರು. ಕೆಸಿ ವ್ಯಾಲಿ ನೀರಿನ ವಿಚಾರವನ್ನ ಇಟ್ಟುಕೊಂಡು ಕಾಂಗ್ರೆಸ್ ಸೇರಲು ಬರುತ್ತಿದ್ದಾರೆ ಎಂದು ಮುಖಂಡರು ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೆಸಿ ವ್ಯಾಲಿ ಸಿದ್ದರಾಮಯ್ಯ ಅವರ ಕೊಡುಗೆ, ದೂರದೃಷ್ಟಿಯಿಂದ ಕೆಸಿ ವ್ಯಾಲಿ ಯೋಜನೆ ತಂದರು. ಕೆಸಿ ವ್ಯಾಲಿ ಯೋಜನೆಗೆ ಗೌಡರ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿದರು. ಶ್ರೀನಿವಾಸ ಗೌಡ ಅವರದ್ದು ಕ್ಷುಲ್ಲಕ ರಾಜಕಾರಣ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು ಗೌಡರ ಮನೆ ಬಾಗಿಲಿಗೆ ನಮ್ಮ ಮುಖಂಡರು ಹೋದ್ರೆ ಕಾಲ ಮಿಂಚು ಹೋಗಿದೆ ಅಂತ ಕಾಂಗ್ರೆಸ್ನ ಕಡೆಗಣಿಸಿ ಮುಖಂಡರಿಗೆ ಅವಮಾನ ಮಾಡಿದ್ದಾರೆ. ಕೆಎಚ್ ಮುನಿಯಪ್ಪ ವಿರುದ್ಧ ಮಾತನಾಡುವ ನೈತಿಕತೆ ನಿಮಗಿಲ್ಲ. ಇನ್ಮುಂದೆ ಕೆಎಚ್ ಮುನಿಯಪ್ಪ ವಿರುದ್ಧ ಮಾತನಾಡಬಾರದು. ನಿಮ್ಮನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳೋಕೆ ಯಾರೂ ರೆಡಿ ಇಲ್ಲ, ಸೇರಿಸೋದೂ ಇಲ್ಲ ಎಂದು ಶ್ರೀನಿವಾಸ್ ಗೌಡರಿಗೆ ತಿರುಗೇಟು ನೀಡಿದರು. ಶ್ರೀನಿವಾಸ್ ಗೌಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳದಂತೆ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯ ನಾಯಕರನ್ನ ಭೇಟಿಯಾಗಿ ಮನವಿ ಮಾಡುತ್ತೇವೆ ಎಂದರು. ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷ ಬಂದಂತೆ ಇಲ್ಲಿ ಗುಂಪುಗಾರಿಕೆ ಹೆಚ್ಚಾಗ್ತದೆ ಅಂತೇಳಿ ಅವ್ರನ್ನ ವಿರೋಧ, ಸಂಪೂರ್ಣ ವಿರೋಧ ವ್ಯಕ್ತಪಡ ಕಾಂಗ್ರೆಸ್ ಬರುವಿಕೆಗಾಗಿ ವಿರೋಧವನ್ನು ವ್ಯಕ್ತಪಡಿಸಲು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ. ಹಾಗಾಗಿ ಶ್ರೀನಿವಾಸ ಗೌಡರು ಕಾಂಗ್ರೆಸ್ ಪಕ್ಷ ಬರುವ ವಿಚಾರದಲ್ಲಿ ಪಕ್ಷದ ನಾಯಕರು ಹೈಕಮಾಂಡ್ ಆ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಅವರು ಏಕಾಏಕಿ ನಿರ್ಧಾರ ಕೈಗೊಂಡು ಈ ಥರ ಗೊಂದಲಮಯ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ತಪ್ಪು. ಮತ್ತು ಅವರು ವ್ಯಕ್ತಿಗತವಾಗಿ ನಮ್ಮ ಪಕ್ಷದಲ್ಲಿ ಬೆಳೆದಿರ್ತಕ್ಕಂಥ ಸನ್ನಾನ ಕೆ ಎಚ್ ಮುನಿಯಪ್ಪನವರನ್ನು ವ್ಯಕ್ತಿಗತವಾಗಿ ನಿಂದೆ ಮಾಡೋದು ಸಹ ಸರಿಯಲ್ಲ. ಹಾಗಾಗಿ ಅವರು ಅವರ ಮಾತು ನಡೆಯೋದನ್ನು ಹತೋಟಿ ಇಟ್ಟುಕೊಡ್ಬೇಕು ಅನ್ನೋ ವಿಚಾರವನ್ನು ಸಾರ್ವಜನಿಕರಿಗೆ ಮತ್ತು ಎಲ್ರಿಗೂ ತಿಳಿಸಲಿಕ್ಕಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ.
ಪೊಲೀಸ್ ಠಾಣೆಗೆ ಪೂರ್ಣ ಪ್ರಮಾಣದ ಪಿಎಸ್ಐ ಅನ್ನು ನೇಮಕ ಮಾಡುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮುಳಬಾಗಿಲು ಪೊಲೀಸ್ ಠಾಣೆಯಲ್ಲಿ ಉಪನಿರೀಕ್ಷಕರಾಗಿ ಸೇವೆ ಕಾರ್ಯನಿರ್ವಹಿಸುತ್ತಿದ್ದ ಪಿಎಸ್ಐ ಶ್ರೀನಿವಾಸ್ ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆಗೆ ಭರ್ತಿ ಹೊಂದಿ ಕೆಜಿಎಫ್ ಅಪರಾಧ ವಿಭಾಗಕ್ಕೆ ವರ್ಗಾವಣೆಯಾಗಿದ್ರು. ವರ್ಗಾವಣೆಯಾಗಿ 5 ತಿಂಗಳು ಆದರೂ ನಗರ ಠಾಣೆ ಪಿಎಸ್ಐ ಸ್ಥಾನಕ್ಕೆ ಬೇರೆಯೊಬ್ಬರನ್ನ ನಿಯೋಜನೆ ಮಾಡದೆ ಇರುವುದರಿಂದ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ತಾತ್ಕಾಲಿಕವಾಗಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರದೀಪ್ ಸಿಂಗ್ ಅವರನ್ನ ಪ್ರಭಾರ ಜವಾಬ್ದಾರಿ ನೀಡಿದರೂ ಸಹ 2 ಠಾಣೆಗಳಲ್ಲಿ ಕೆಲಸ ನಿರ್ವಹಿಸುವುದು ಕಷ್ಟಕರವಾಗಿದೆ. ಕೂಡಲೇ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ನಗರ ಠಾಣೆಗೆ ಉಪನಿರೀಕ್ಷಕರನ್ನ ನೇಮಕ ಮಾಡುವಂತೆ ಸಾರ್ವಜನಿಕರು ಒತ್ತಾಯಿಸಿದರು. ಕೋಲಾರದಲ್ಲಿ ರಾತ್ರೋರಾತ್ರಿ ಸರ್ವಜ್ಞ ಪಾರ್ಕ್ನಲ್ಲಿರುವ ಗಂಧದ ಮರಗಳೆಲ್ಲ ಕಳ್ಳರ ಪಾಲಾಗ್ತಿವೆ. ಇಂದು ಕೂಡ ಪಾರ್ಕ್ನಲ್ಲಿದ್ದ ಗಂಧದ ಮರ ಕಳ್ಳತನವಾಗಿದೆ. ನಗರದ ಹೃದಯ ಭಾಗದಲ್ಲಿರುವ ಸರ್ವಜ್ಞ ಪಾರ್ಕಿನಲ್ಲಿ ಬೆಳೆದಿದ್ದ ಶ್ರೀಗಂಧದ ಮರಗಳನ್ನ ಕಟ್ ಮಾಡಿ ಕದ್ದೊಯ್ದಿದ್ದಾರೆ. ಕಳೆದ 6 ತಿಂಗಳ ಹಿಂದೆಯಷ್ಟೇ ಇದೇ ಪಾರ್ಕಿನಲ್ಲಿ ದೊಡ್ಡದಾದ ಮರಗಳನ್ನ ಎಲೆಕ್ಟ್ರಿಕ್ ಕಟ್ಟರ್ ತಂದು ಕಟ್ ಮಾಡಿ ಕದ್ದೊಯ್ದಿದ್ದು ಇದೀಗ ರಾತ್ರೋರಾತ್ರಿ ಮತ್ತೆ ಕಳ್ಳರು ತಮ್ಮ ಕೈಚಳಕ ಪ್ರದರ್ಶಿಸಿದ್ದಾರೆ. ನಿತ್ಯವೂ ಬೆಳಗ್ಗೆ ವಾಯುವಿಹಾರಕ್ಕೆ ಬರುವವರಿಗೆ ಮಾತ್ರ ಇದರ ಅರಿವಾಗುತ್ತಿದೆಯೇ ವಿನಃ ಇದರ ಉತ್ಸುವಾರಿ ಹೊತ್ತುವರಿಗೆ ಮಾತ್ರ ಈ ಪಾರ್ಕಿನಲ್ಲಿ ಇದ್ದ ಪುರಾತನ ಮರಗಳೆಷ್ಟೋ ಹೋದವೆಷ್ಟೋ ಎಂಬ ಅರಿವೇ ಇಲ್ಲದಂತಾಗಿದೆ. ಸರಣಿ ಅಪಘಾತ ಸಂಭವಿಸಿ ಬೈಕ್ನಲ್ಲಿ ಬರುತ್ತಿದ್ದ ನವದಂಪತಿಗಳು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕೋಲಾರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಬಳಿ ನಡೆದಿದೆ. ಕೋಲಾರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಾಗಲಾಪುರ ಗೇಟ್ ಬಳಿ ಕಾರು ಬೈಕ್ ಹಾಗೂ ಬಸ್ ನಡುವೆ ಸರಣಿ ಅಪಘಾತ ನಡೆದಿದೆ. ಕೋಲಾರಕ್ಕೆ ಬರುತ್ತಿದ್ದ ಬೇತಮಂಗಲ ಮೂಲದ ನವದಂಪತಿಗಳ ಬೈಕ್ಗೆ ಕಾರು ಡಿಕ್ಕಿ ಹೊಡೆದಿದೆ. ಬೈಕ್ನಲ್ಲಿದ್ದ ನವದಂಪತಿಗಳು ನೆಲಕ್ಕೆ ಬಿದ್ದಿದ್ದಾರೆ. ಈ ವೇಳೆ ಹಿಂದೆ ಬರುತ್ತಿದ್ದ ಖಾಸಗಿ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದು ಬೈಕನ್ನ ಸುಮಾರು 500 ಮೀಟರ್ ಉದ್ದ ಎಳೆದೊಯ್ದಿದೆ. ಘಟನೆಯಲ್ಲಿ ನವದಂಪತಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗಳಾಗಿವೆ. ಇನ್ನು ಘಟನೆಗೆ ಕಾರು ಚಾಲಕನ ನಿರ್ಲಕ್ಷ್ಯವೇ ಕಾರಣವಾಗಿದ್ದು ಕಾರು ಚಾಲಕ ಅಪಘಾತವೆಸಗಿ ಕಾರನ್ನ ಘಟನೆ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಬಚ್ಚಿಟ್ಟಿದ್ದ. ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಪೋಸಿಟ್ ಕಾರ್ ಬರ್ತಾ ಇದ್ದಿದ್ದು, ಆ ಕಡೆಯಿಂದ ಬಸ್ ಬರ್ತಾ ಇದ್ದಿದ್ದು, ಅವ್ರು ಸೆಂಟ್ರಲ್ ರೋಡ್ ಅಲ್ಲಿ ಅಪೋಸಿಟ್ ಕಾರ್ ಅವ್ನು ಬಂದು ಅವನ ಟಚ್ ಮಾಡಿಬಿಟ್ಟ. ಟೂ ವೀಲರ್ ಅನ್ನ, ಆ ಕಡೆಯಿಂದ ಟೂ ವೀಲರ್ ಬರ್ತಾ ಇತ್ತಲ್ಲ, ಈ ಕಡೆಯಿಂದ ಕಾರ್ ಹೋಗ್ತಾ ಇದ್ದಿದ್ದು, ಆ ಕಡೆಯಿಂದ ಬಸ್ ಬರ್ತಾ ಇದ್ದಿದ್ದು. ಅವರು ಟೂ ವೀಲರ್ ಟಚ್ ಮಾಡುವಷ್ಟೊತ್ತಿಗೆ ಟೂ ವೀಲರ್ ಆ ಕಡೆ ಬಿಟ್ಬಿಟ್ಟು ಅವ್ರು ಈ ಕಡೆ ಬಿಟ್ಬಿಟ್ರು. ಅವಾಗ ಟೂ ವೀಲರ್ ಗಾಡಿ ಟಚ್ ಆಗಿದೆ. ಶ್ರೀನಿವಾಸಪುರದ ಮುಳಬಾಗಿಲು ವೃತ್ತದಲ್ಲಿ ಇರುವ ದರ್ಗಾದಲ್ಲಿ ಹಲವು ಮುಸ್ಲಿಂ ಯುವಕರನ್ನ ಬಿಜೆಪಿ ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ತಮ್ಮ ಮತ ಬ್ಯಾಂಕ್ ಮಾಡಿಕೊಳ್ಳಲು ಬಿಜೆಪಿ ಅಲ್ಪಸಂಖ್ಯಾತ ವಿರೋಧಿ ಎಂದು ಸುಳ್ಳು ಆರೋಪ ಮಾಡುತ್ತಾರೆ. ಆದರೆ ನಾವೆಲ್ಲ ಭಾರತೀಯರೆಂದು ಭಾವಿಸಿದ ಬಿಜೆಪಿ ಅಲ್ಪಸಂಖ್ಯಾತರನ್ನ ನಮ್ಮ ಸಹೋದರರೆಂದು ಎಲ್ಲಾ ಕ್ಷೇತ್ರದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾ ಜಿಲ್ಲಾಧ್ಯಕ್ಷ ಸೈಯದ್ ಶಹೀಂ, ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದ ಶೇಖ್ ಇಸ್ಮಾಯಿಲ್, ರಮೇಶ್, ಯಲ್ದೂರು ಪದ್ಮನಾಭ್ ಭಾಗಿಯಾಗಿದ್ದರು. ಪ್ರತಿದಿನದ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.